ಏ ಬಾಲರಾಜು, ನೀನೇನು ಅನ್ಕೋತಾ ಇರ್ಬೋದು, ಎಲ್ಲ ಆಗೋಯ್ತು. ನಿನಗೂ ನನ್ನ ಮಗಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇಷ್ಟರಲ್ಲೇ ಮದುವೆನೂ ಕೂಡ. ಅನಾವಶ್ಯಕವಾಗಿ ಬಂದು ಏನೇನೋ ತರಲೆ ಮಾಡಬೇಡಿ, ಸುಮ್ಮನೆ ಮನೆಗೆ ಹೋಗು. ಸುಭಾಷಿನಿನ ನೀವೇ ಬಚ್ಚಿಟ್ಟಿದ್ದೀರಾ ಅಂತ ನನಗೆ ಗೊತ್ತು. ಸುಭಾಷಿನ ನಾವು ಬಚ್ಚಿಟ್ಟಿಲ್ಲ, ನಮ್ಮ ಹತ್ರ ಇಲ್ಲ. ಇದ್ರೆ ಹೋಗಿ ನೋಡ್ಕೋ, ಹೋಗಿ ಹುಡುಕೋ. ಬೇಕಾದ್ರೆ ಗೆಸ್ಟ್ ಹೌಸ್ ಕೂಡ ಫೋನ್ ಮಾಡಿ ಹೇಳ್ತೀನಿ, ಅಲ್ಲಿ ಹೋಗಿ ಹುಡುಕೋ. ಸುಭಾಷಿನಿ ಎಲ್ಲಿದ್ದಾಳೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ವಾ? ಗೊತ್ತಿಲ್ಲ ಅಂತ ಇಷ್ಟು ಮರ್ಯಾದೆಗೆ ಹೇಳ್ತಿದ್ರು, ಅರ್ಥ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಇಲ್ಲ ಅಂತ ಕೆಣಕಕ್ಕೇನಾದ್ರೂ ನೋಡಿದ್ರೆ ಅನವಶ್ಯಕವಾಗಿ ಜಗಳ ಆಗತ್ತೆ. ಏಯ್, ಜಗಳ ಆಡಬೇಕು ಅಂತಂದ್ರೆ ಜಗಳ ಆಡಕ್ಕೂ ನಾನು ರೆಡಿ. ಒಳ್ಳೆ ರೀತಿಯಲ್ಲಿ ಕೇಳ್ತಿದ್ದೀನಿ ಅಂತ ಇಲ್ಲ ಅಂತಿದ್ದೀರಾ? ಕೇಳಿಸ್ಕೊಂಡು ಸುಮ್ಮನಿರ್ತೀನಿ ಅನ್ಕೋಬೇಡಿ. ಸುಭಾಷಿನಿ ಎಲ್ಲೇ ಇದ್ರೂ ಹುಡುಕಿ ಕರ್ಕೊಂಡು ಬರ್ತೀನಿ, ಅವಳ ಹತ್ರ ನಿಜ ಏನು ಅಂತ ಹೇಳಿಸ್ತೀನಿ. ಸರಿ ಕಣೋ, ಅದು ನೋಡೇ ಬಿಡೋಣ. ನೀನ್ ಕರ್ಕೊಂಡು ಬರೋದ್ರೊಳಗಡೆ ಇಲ್ಲಿ ಮದುವೆ ಕೂಡ ಆಗೋಗ್ಬಿಡುತ್ತೆ. ಹೋಗೋ ಅವ್ರಿಗೆ ನೋಡ್ತೀನಿ. ನನ್ ನಂದಿನಿ ಅವ್ರನ್ನ ನನ್ನಿಂದ ಹೇಗ್ ದೂರ ಮಾಡ್ತಿರೋ ನಾನು ನೋಡ್ತೀನಿ. ಏನ್ ಮಗ್ನೆ ಇದು? ತಾನಾಗ ತಾನೇ ಆ ಹುಡುಗಿನೇ ಫೋನ್ ಮಾಡಿ ನಿಜಾನೇ ಹೇಳ್ತೀನಿ, ಮಾಡಿದ ತಪ್ಪು ಗೊತ್ತಾಯ್ತು ಅಂತ ಹೇಳಿದ್ದು ಅಂತ ಹೇಳಿದೆ. ಮತ್ತೆ ಇವಾಗ ಯಾಕೆ ಹಾಗೆ? ಆ ಹುಡುಗಿ ನಿಜವಾಗ್ಲೂ ಮನ್ಸು ಬದಲಾಯಿಸಿನೇ ಫೋನ್ ಮಾಡಿದ್ಲ, ಅಥವಾ ನಿನ್ನ ಆಟಾಡ್ಸೋಕೆ ಫೋನ್ ಮಾಡಿದ್ಲ? ಇಲ್ಲ ಅಪ್ಪ, ಅವಳು ನನ್ನ ಹತ್ರ ಮಾತಾಡಿದ್ದಲ್ಲ ನಿಜ ಅಂತಾನೆ ಅನ್ನಿಸ್ತು, ನನ್ಗೆ ಅರ್ಥ ಕೂಡ ಆಯ್ತು. ಮನಸ್ಪೂರ್ವಕವಾಗಿ ಮಾತಾಡಿದ್ರೆ ಬರ್ಬೇಕಾಗಿತ್ತಲ್ಲ ಕಂದ, ಯಾಕೆ ಬರ್ಲಿಲ್ಲ? ಅವಳಾಗ ಅವಳೆ ಫೋನ್ ಮಾಡಿ ಏನೋ ತಪ್ಪು ಮಾಡಿಬಿಟ್ಟೆ ಅಂತ ನಿನಗೆ ನಿಜ ಹೇಳ್ತೀನಿ ಅಂತ ಹೇಳಿ ಅವಳು ಬರ್ಲಿಲ್ಲ, ಫೋನು ಮಾಡ್ಲಿಲ್ಲ ಅಂದ್ರೆ ಏನರ್ಥ? ನೀನು ಆ ಹುಡುಗಿನ ಹುಡ್ತಾ ಇದೀಯಂತ ಬೇಕು ಅಂತಾನೆ ಆ ಹುಡುಗಿ ಈ ರೀತಿ ಮಾಡಿದ್ಲ? ಮತ್ತೆ ನಿನ್ನ ಈ ರೀತಿ ನಂಬಿಸಿ ಇನ್ನೇನಾದ್ರೂ ಮಾಡ್ಬೇಕು ಅನ್ಕೊಂಡಿದ್ದಾಳ? ಇಲ್ಲ ಅಪ್ಪ, ಅವಳಾಡಿದ ಮಾತಲ್ಲಿ ನನಗಂತ ಉದ್ದೇಶ ಕಾಣಿಸ್ಲಿಲ್ಲ. ಅವ್ರ ಮಾತಲ್ಲಿ ಸತ್ಯ ಇತ್ತು, ಅವಳು ಏನೋ ಹೇಳೋ ಪ್ರಯತ್ನ ಮಾಡ್ತಿದ್ಲು, ಅದಕ್ಕೋಸ್ಕರ ನೇರವಾಗಿ ಸಿಕ್ಕಿ ಮಾತಾಡೋಣ ಅಂತ ಹೇಳಿದ್ಲು. ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂಡ್ಮೇಲೆ ಯಾರೋ ಅವಳಿಗೆ ಈ ಕೆಲ್ಸಗಳನ್ನ ಹೇಳಿ ಮಾಡಿಸ್ದಾಗಿತ್ತು. ಆದ್ರೆ ನಾನು ಆ ಹುಡುಗಿಯಿಂದ ಪೂರ್ತಿ ವಿಷಯ ತಿಳ್ಕೊಳ್ಳೋ ಅಷ್ಟರಲ್ಲಿ ಅವನು ನನಗೆ ಅಡ್ಡ ಬಂದ. ಅವಳ ಹತ್ರ ಮಾತಾಡ್ತಿರುವಾಗ್ಲೇ ಆ ಮೇಸ್ತ್ರಿ ನನ್ನ ಮೇಲೆ ಜಗಳಕ್ಕೆ ಬಂದಿದ್ರಿಂದ ಫೋನ್ ಕಟ್ಟಾಗೋಯ್ತು. ಅದಾದ್ಮೇಲೆ ಫೋನ್ ಕನೆಕ್ಟ್ ಆಗ್ಲೇ ಇಲ್ಲ. ಯಾರ್ ಕಂದ ಮೇಸ್ತ್ರಿ? ಅವನ್ ನಿನ್ನ ಹತ್ರ ಗಲಾಟೆಗೆ ಬರೋದು ಅಂದ್ರೇನು? ಏಯ್, ನಾನು ಹೇಳಿದ್ನಲ್ಲೋ ಓನರಿಗೆ ಅಳಿಯ ಅಂತ, ಅವನು ಇವನೇ. ಓನರ್ ಮನೆ ಕೆಲಸದವನ ಕಾಣಿಸ್ತಾನೆ, ಓನರ ಕಾಣಲ್ವಲ್ಲ. ಸಾಕು ಕಂದ, ಸಾಕು. ಒಳ್ಳೆತನ, ಅಮಾಯಕುಂತರ ಎಲ್ರು ನಂಬೋದು ಇನ್ನು ಸಾಕು. ಏನ್ರಿ, ಇನ್ನು ಪ್ರಯೋಜನ ಇಲ್ಲ. ನಾವು ಕೂಡ ಬದಲಾಗೋ ಸಮಯ ಬಂದಿದೆ. ಇನ್ನು ಈ ಆಚಾರ ವಿಚಾರಗಳನ್ನ ಯೋಚನೆ ಮಾಡ್ತಾ ಕೂತ್ರೆ ಎದುರುಗಿರೋರ್ಗೆ ಕೈಲಾಗ್ದೇ ಇರೋರ್ ತರ ಕಾಣಿಸ್ತೀವಿ. ಅವರೇನು ಮಾಡ್ತಿದ್ದಾರೆ ಅಂತ ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ? ಮಾಡ್ಬೇಕು ರೀ, ಮಾಡ್ಬೇಕು. ಏನ್ ಮಾಡ್ಬೇಕು ಅಂತ ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ. ನಮ್ಗ್ಯಾಕೆ, ನಮ್ಗ್ಯಾಕೆ ಅಂತ ನಮ್ ಜೀವನದ ಬಗ್ಗೆ, ನಾವು ಬದುಕೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ನೆ ಹೊರತು ನಮ್ ಜೀವನದ ಜೊತೆ ಆಟ ಆಡ್ತಿರೋರ್ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಇಲ್ಲಿವರೆಗೂ
ನನ್ ಮಗ ಮಾತ್ ಕೇಳಿದ್ ಸಾಕು, ನಡೆದಿದ್ ಅವಮಾನಗಳ್ ಸಾಕು. ಇನ್ನು ನಾಗೇಶ್ವರ ರಾವ್ ಹತ್ರ ಆಗ್ಲಿ, ವೆಂಕಟರಾವ್ ಹತ್ರ ಆಗ್ಲಿ, ಅವ್ರ ಹತ್ರ ಇವ್ರ ಹತ್ರ ಮಾತ್ ಕೇಳೋ ಅವಶ್ಯಕತೆ ಇಲ್ಲ. ಮತ್ತೆ ಆ ಮನೆ ಹೊಸಲು ತುಳಿದ್ರೆ ಅದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿಲ್ಲ. ಅವಸರ ಇಲ್ಲ ಅಂದ್ರೆ ಹೇಗಮ್ಮ? ನಾವು ಸುಮ್ಮನಿದ್ರೆ ಅವ್ರ ನಂದಿನಿಯವ್ರ ಮದುವೆ ಮಾಡಿಸ್ಬಿಡ್ತಾರಷ್ಟೇ. ಹಾಗಾದ್ಮೇಲೆ ನಾವೇನ್ ಮಾಡಿದ್ರು ಪ್ರಯೋಜನ ಇರಲ್ಲ. ಹೇಗ್ ಮಾಡ್ತಾರ ಮದ್ವೆ? ಅದೇನ್ರಿ, ಅವ್ರ ಪಾಡಿಗೆ ಅವರು ಮುಹೂರ್ತ ಎಲ್ಲ ಇಟ್ಕೋತಾ ಇದ್ರೆ ಹೇಗ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದೀರಲ್ಲ. ಅವ್ರ ಮುಹೂರ್ತ ಮಾತ್ರ ನೋಡಿದ್ದಾರೆ, ಮದ್ವೆ ಆಗಿಲ್ಲ. ಆ ಮದ್ವೆ ನಿಲ್ಸೋದಿಕ್ಕೆ ನಮಗ್ ಬೇಕಾಗಿರೋದು ಸುಭಾಸಿನಿ. ಬಾಲರಾಜು ಹೇಳ್ದಾಗೆ ಖಂಡಿತವಾಗ್ಲೂ ಅವರು ಆ ಸುಭಾಸಿನಿನ ಬಚ್ಚಿಟ್ಟು ನಾಟಕ ಆಡ್ತಿದ್ದಾರೆ. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅಂತ ಹೇಳ್ತಾರೆ. ಈಗ ಅವ್ರು ಹೋಗಿರೋ ದಾರಿಲೆ ನಾವು ಹೋಗ್ಬೇಕು. ಅವ್ರು ಹೋಗಿದ್ದಾರಿಲೆನ ಅಂದ್ರೆ ಏನ್ ಮಾತಾಡ್ತಾ ಇದ್ರ ಸಾವಿತ್ರಿ ಅವರೇ? ನಂದಿನಿ ನನ್ ಮನೆ ಸೊಸೆ, ನನ್ ಮಗನ್ಗೆ ಹೆಂಡತಿ. ಇವರಿಬ್ಬರನ್ನ ದೂರ ಮಾಡೋಕ್ಕೋಸ್ಕರ ಮಧ್ಯದಲ್ಲಿ ಆ ಹುಡುಗಿಗೆ ಮೋಡಿ ಮಾಡಿ ಹೇಗಾದ್ರೂ ನಂದಿನಿಗೆ ಬೇರೆ ಮದುವೆ ಮಾಡಿ ನನ್ ಮಗನ್ಗೆ ಅನ್ಯಾಯ ಮಾಡೋಕ್ ನೋಡ್ತಿದ್ದಾರೆ. ಅದಕ್ಕೆ ಅವ್ರು ಆಡಿರೋ ಅದೇ ನಾಟಕನ ನಾವು ಆಡ್ಬೇಕು. ಏನ್ ಕಂದ, ಅರ್ಥ ಆಗ್ಲಿಲ್ಲ ಅಲ್ವಾ? ನಂದಿನಿ ಇದ್ರೆ ತಾನೇ ಮದ್ವೆ ಆಗೋದು. ನಂದಿನಿನೇ ಇಲ್ಲ ಅಂದ್ರೆ ಮದ್ವೆ ಹೇಗ್ ಮಾಡ್ತಾರೆ? ನಂದಿನಿಯವ್ರು ಅಲ್ಲಿರದೆ ಎಲ್ಲಿಗೂ ಹೋಗ್ತಾರಮ್ಮ? ಎಲ್ಲಿಗೂ ಹೋಗೋದಿಲ್ಲ. ನಿನ್ ಹೆಂಡತಿ ನಿನ್ ಹತ್ರನೇ ಬರ್ತಾಳೆ. ನೀನಿರೋವರೆಗೂ ಎಲ್ಲಾದ್ರೂ ಕರ್ಕೊಂಡು ಹೋಗಿ ನೀವಿಬ್ರು ಸಂತೋಷವಾಗಿರಿ. ಸಾವಿತ್ರಿ ಅವರೇ, ಏನ್ರಿ ಏನ್ ಮಾತಾಡ್ತಿದ್ರೆ ನೀವು? ತಪ್ಪು ಕಣ್ರಿ, ಅವ್ರು ಮಾಡ್ತಿರೋದು ತಪ್ಪು, ನಾವು ಮಾಡ್ತಿರೋದಲ್ಲ. ನನ್ ಸೊಸೆ ಮನ್ಸನ್ನ ಅನ್ಯಾಯವಾಗಿ ಬದಲಾಯಿಸಿ ಅವಳು ಯಾರು ನಮ್ಮ ಮಧ್ಯದಲ್ಲಿ ಕರ್ಕೊಂಡು ಬಂದು ಅವಳ ಜೊತೆ ನನ್ನ ಮಗನ್ಗೆ ಇಲ್ಲದೆ ಇರೋ ಸಂಬಂಧ ಕಲ್ಪಿಸಿ ಅವರು ಅವ್ರು ಎಷ್ಟು ನಾಟಕ ಆಡ್ತಾ ಇದ್ದಾರೆ. ಈಗ ಬಾಲರಾಜು ತನ್ನ ಹೆಂಡತಿನ ತಾನ್ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾನೆ, ಅದ್ರಲ್ಲಿ ತಪ್ಪೇನಿದೆ ರೀ? ಮತ್ತೆ ಅವರು ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ ಅನ್ನೋ ಕಣ್ರಿ. ಅವ್ರು ಹೇಳಿದ ಉತ್ತರನೇ ನಾವು ಹೇಳೋಣ. ಬರ್ತಾರೆ ಕೇಳ್ತಾರೆ, ನಮ್ಗೇನ್ ಗೊತ್ತು ಅಂತ ಹೇಳೋಣ. ಬೇಕಾದ್ರೆ ಮನೆಯೆಲ್ಲ ಹುಡುಕಿ ಅಂತ ಹೇಳೋಣ. ಏನ್ ಕಂದ, ನಿನ್ಗೇನ್ ಅನ್ನಿಸ್ತಿದೆ? ಅಮ್ಮ ನೀವ್ ಹೇಳಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಮ್ಮ. ನಂದಿನಿಯವ್ರನ್ನ ಕರ್ಕೊಂಡು ನೀವ್ ಎಲ್ಲಿಗೆ ಹೋಗು ಅಂದ್ರೆ ಅಲ್ಲಿಗೆ ಹೋಗ್ತೀನಮ್ಮ. ಇಲ್ಲಿವರೆಗೂ ನಾವೇನು ಮಾಡಿಲ್ಲ ಅಂತಾನೆ ಅವರಿಷ್ಟ ಬಂದ ಹಾಗೆ ಅವ್ರು ಆಡ್ತಿದಾರಮ್ಮ. ಅವ್ರಿಗೇನ್ ಬೇಕೋ ಅದನ್ನೆಲ್ಲ ಮಾಡ್ತಿದ್ದಾರೆ. ಇವಾಗ ನೀವ್ ಹೇಳ್ದ ಹಾಗೆ ಮಾಡಿದ್ರೆ ಅವ್ರಿಗೆ ಬುದ್ಧಿ ಬರುತ್ತೆ. ನಿಮ್ ಯೋಚನೆ ಸರಿಯಾಗಿದೆ ಅಮ್ಮ, ಹಾಗೆ ಮಾಡೋಣ. ನೀವು ಹೇಳೋದು ಕೇಳ್ತಾ ಇದ್ರೆ ಕರೆಕ್ಟೇ ಅಂತ ಅನಿಸ್ತಾ ಇದೆ. ಇಲ್ದೆ ಹೋದ್ರೆ ಇನ್ ಯೋಚನೆ ಮಾಡೋದು ಬೇಡ. ಯೋಚನೆ ಮಾಡೋಷ್ಟು ಸಮಯನೂ ಇಲ್ಲ. ಆ ಸುಭಾಸಿನಿನ ಕರ್ಕೊಂಡು ಬಂದ್ರೆ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ಕೊಂಡ್ವಿ. ಇನ್ ಸುಳ್ಳು ಅಂತ ಗೊತ್ತಾಯ್ತಲ್ಲ, ಇನ್ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಈಗ ನಾವು ಆ ಮನೆಯಿಂದ ನಂದಿನಿನ ಹೇಗ್ ಹೊರಗ್ ಕರ್ಕೊಂಡು ಬರ್ಬೇಕು, ಇವರಿಬ್ಬರನ್ನ ಹೇಗ್ ಊರ್ ದಾಟಿಸ್ಬೇಕು ಅನ್ನೋದು ಮಾತ್ರ ಯೋಚನೆ ಮಾಡ್ಬೇಕು. ಚೆನ್ನಾಗಿ ಹೇಳಿದ್ರಿ ಸಾವಿತ್ರಿ ಅವರೇ, ನೀವು ಬರೀ ಹೆರಿಗೆ ಮಾಡಿಸ್ತೀರಾ, ನಗ್ನಗ್ತಾ ಚೆನ್ನಾಗಿ ಮಾತಾಡ್ತೀರಾ ಅಂತ ಮಾತ್ರ ಅನ್ಕೊಂಡಿದ್ದೆ. ಈ ರೀತಿ ಆಲೋಚನೆ ಕೂಡ ಮಾಡ್ತೀರಾ? ಪರಿಸ್ಥಿತಿ
ಏನ್ ಬೇಕಾದ್ರೂ ಕಲ್ಸುತ್ತೆ. ನನ್ ಮಗನ್ ಸಂಸಾರ ಸರಿ ಮಾಡ್ಬೇಕು ಅಂದ್ರೆ ನಾವಿದನ್ನ ಮಾಡ್ಲೇಬೇಕು ರೀ. ಸರಿ, ಮತ್ತೆ ಈ ಕೆಲಸ ಯಾವಾಗ ಮಾಡ್ಬೇಕು ಅಂತ? ಯಾವಾಗ್ಲೋ ಯಾಕೆ, ನಾಳೆ ರಾತ್ರಿನೇ ನಡಿಬೇಕು. ಏನ್ ಕಂದ, ಏನ್ ಹೇಳ್ತೀಯ? ಹೇಳದಲ್ಲಮ್ಮ, ನೀವು ಹೇಗ್ ಹೇಳ್ತಿರೋ ಹಾಗೆ ನೀವೇನ್ ಮಾಡು ಅಂದ್ರೂ ಮಾಡ್ತೀನಿ. ನನ್ ಸೊಸೆನ ನನ್ನಿಂದ ದೂರ ಮಾಡ್ತೀರಾ? ನೋಡ್ತೀನಿ ಈಗ ನನ್ ಸೊಸೆ ನನ್ ಮನೆಗೆ ಹೇಗ್ ಬರಲ್ವೋ ನಾನು ನೋಡ್ತೀನಿ. ಎಷ್ಟೊತ್ ನೋಡ್ತೀರಾ ಮಹೂರ್ತನ, ಬೇಗ ಹೇಳಿ. ಹೀರೋ, ಮದುವೆ ಅಂದ್ಮೇಲೆ ಒಳ್ಳೆ ಮುಹೂರ್ತ ನೋಡ್ಬೇಕಲ್ವಾ? ನಿಧಾನವಾಗಿ ನೋಡ್ಲಿ ಬಿಡು, ಈಗ ಅರ್ಜೆಂಟ್ ಏನಿದೆ? ಹೌದೌದು, ಅರ್ಜೆಂಟ್ ಏನು ಇಲ್ಲ, ನಿಧಾನವಾಗಿ ನೋಡ್ಲಿ ಬಿಡಿ. ಡ್ಯಾಡಿ, ನೀನ್ ಯಾಕೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ತೀಯ? ಅವ್ರ ಲೆಕ್ಕದಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ಆಮೇಲೆ ನಮ್ ಜೀವನದಲ್ಲಿ ವ್ಯತ್ಯಾಸ ಆಗತ್ತೆ. ಈ ಮನೆಗೆ ಅಳಿಯ ಆದ್ಮೇಲೆ ನಿಂಗೆ ಯಾವ್ದೇ ರೀತಿ ತೊಂದ್ರೆ ಬರಲ್ಲ ಗೌತಮ್. ನಂಬಿಕೆ ಇರೋದ್ರಿಂದನೇ ಅಲ್ವಾ ದೂರ ಆಗಿದೆ ಅಂತ ಅನ್ಕೊಂಡಿರೋ ಸಂಬಂಧನ ಹತ್ರ ಮಾಡ್ಕೊಂತಾ ಇರೋದು. ನನ್ ಮಗಳಿಗೆ ಯಾವ ಕಷ್ಟನೂ ಬರ್ದಾಗ ನೋಡ್ಕೊಂಡ್ರೆ ಸಾಕು. ಗೌತಮ್ಗಷ್ಟೇ ಅಲ್ಲ, ನಿಮ್ಗೆ ಯಾರಿಗೂ ಯಾವ ಕಷ್ಟನೂ ಬರದೇ ಇರೋ ಹಾಗೆ ನಾನು ನೋಡ್ಕೊಂಡೆ. ಅಂದ್ರೆ ಒಳ್ಳೆ ಮುಹೂರ್ತ, ದಿವ್ಯವಾದ ಮುಹೂರ್ತ ಅಂದ್ರೆ ಒಂದ್ 20 ದಿನ ಟೈಮ್ ಆಗತ್ತೆ. ಇಲ್ಲ, ಸಾಧಾರಣ ಮುಹೂರ್ತ ಆದ್ರೂ ಪರವಾಗಿಲ್ಲ ಅಂದ್ರೆ ಒಂದು 4 ದಿನದಲ್ಲೇ ಮುಹೂರ್ತ ಇದೆ. ಪುರೋಹಿತ್ರೆ, ಮುಹೂರ್ತ ಇರೋದು ಮುಖ್ಯ ತಾನೆ, ಅದು ಅಮೋಘವಾಗಿದೆಯೋ ನಾರ್ಮಲ್ ಆಗಿದೆಯೋ ಯಾರಿಗ್ ಬೇಕು? ಈ 4 ದಿನದಲ್ಲಿ ಇದೆಯಲ್ಲ, ಅದನ್ನೇ ಹೇಳಿ. ಹೌದು ಶಾಸ್ತ್ರಿಗಳೇ, ಅಳಿಯಂದ್ರೆ ಹೇಳದಾಗೆ ಆ ಮುಹೂರ್ತನೇ ಇಟ್ಬಿಡಿ. ಅಬ್ಬಾ, ನಿನ್ ಮಾತೆ ನಿಮ್ ಅಂಕಲ್ ಮಾತು ಆಗೋಯ್ತು ಕಣ. ಮತ್ತೆ ನನ್ನ ಅಳಿಯನ್ ಮಾತು ಅಂದ್ರೆ ಸುಮ್ಮನೆನಾ? ಮದ್ವೆಗ್ ಮುಂಚೆನೆ ಮಾವ ಅಳಿಯ ಇಷ್ಟು ಸಂತೋಷವಾಗಿದ್ದಾರೆ, ಮದ್ವೆ ಆದ್ಮೇಲೆ ಇನ್ನಿಷ್ಟು ಚೆನ್ನಾಗಿರ್ತಾರೋ. ಒಂದು ಗಟ್ಟಿ ಸ್ನೇಹದಿಂದ ಸಂಬಂಧಿಕರಾಗ್ತಾ ಇದ್ದೀವಿ, ಆದ್ರಿಂದ ನಾವ್ ಯಾವಾಗ್ಲೂ ಚೆನ್ನಾಗೇ ಇರ್ತೀವಿ. ಯಜಮಾನ್ರೆ, ಆ ಮುಹೂರ್ತನೇ ಕಾಯಂ ಮಾಡುವಂತೀರಾ? ಸರಿ ಶಾಸ್ತ್ರಗಳೇ, ಆ ಮುಹೂರ್ತನೇ ಇಟ್ಬಿಡಿ. ಸರಿ. ಬೇಡಿ, ನನ್ ಮಾಮೂಲಿಯಾಗಿ ಶುಭಾಶಯ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಏನು ಏನು ಮುಹೂರ್ತ ಇಡ್ತಾ ಇರೋ ಹಾಗಿದೆ? ಪರವಾಗಿಲ್ಲ, ಅಂತೂ ಇಂತೂ ಮುಹೂರ್ತದವರೆಗೂ ಬಂದಿದ್ದೀರಾ ಅಂತಾಯ್ತು. ಏನಮ್ಮ ನನ್ ಸೊಸೆ, ಏನ್ ವಿಷಯ? ಇನ್ನೇನ್ ಅಣ್ಣಯ್ಯ, ಮದ್ವೆಗೆ ಒಳ್ಳೆ ಮುಹೂರ್ತ ಸಿಗ್ತಾ ಇಲ್ವಾ? ಅದ್ಭುತವಾದ ಮುಹೂರ್ತ ನೋಡಿದೀವಿ, ಅದು 4 ದಿನದೊಳಗಡೆ. ಇನ್ ಮುಂದೆ ನೀನು ಸುಮ್ಸುಮ್ನೆ ಈ ಮನೆಗೆ ಬರ್ಬೇಕಾದ ಅವಶ್ಯಕತೆ ಇಲ್ಲ, ಪದೇ ಪದೇ ಬಂದು ಹೊಸ ಕಥೆನ ಹೇಳೋ ಅವಶ್ಯಕತೆನೆ ಇಲ್ಲ. ಅಯ್ಯಯ್ಯೋ, ನಾನ್ ಯಾಕೆ ಬರ್ತೀನಿ ಅಣ್ಣಯ್ಯ? ಇನ್ಮೇಲೆ ನಾನ್ ಬರೋ ಅವಶ್ಯಕತೆನೆ ಇಲ್ಲ. ನೀವು ಮುಹೂರ್ತ ಇಟ್ಕೊಳ್ಳಿ,
ನಮ್ ಯಾವ ಅಭ್ಯಂತರನು ಇಲ್ಲ. ಅದು ನಾನು ನೀನ್ ಹೇಳಬೇಕಾದ ಅವಶ್ಯಕತೆ ಇಲ್ಲ, ಮುಹೂರ್ತ ಕೂಡ ಇಟ್ಟಾಗಿದೆ. ಹೌದಾ, ಸರಿ ಅಣ್ಣಯ್ಯ, ಇನ್ಮೇಲೆ ಮದ್ವೆ ತಯಾರಿ ಎಲ್ಲ ಇರುತ್ತಲ್ವಾ, ಹುಷಾರಾಗ್ ಮಾಡಿ, ಏನಾದ್ರೂ ಬೇಕು ಅಂದ್ರೆ ನಮ್ಮನ್ ಕರೀರಿ, ಅವರು ಕೂಡ ಬಂದು ಸಹಾಯ ಮಾಡ್ತಾರೆ. ನಮ್ಗೆ ಯಾರ ಸಹಾಯನೂ ಬೇಕಾಗಿಲ್ಲ, ನಮ್ಮ ಹತ್ರ ಕೆಲಸ ಮಾಡೋದಿಕ್ಕೆ ಸುಮಾರು ಜನ ಕೆಲಸದವರಿದ್ದಾರೆ. ಅಯ್ಯೋ, ಕೆಲ್ಸದವರೇ ಬೇರೆ, ಮನೆಯವರೇ ಬೇರೆ ಅಪ್ಪ, ನೀನ್ ಮಾತ್ರ ಏನು ನಮ್ಗೆ ಹೋಗಿನವನ ಏನು? ಚಿಕ್ಕಂದಿನಿಂದ ನಮ್ ಕಣ್ಮುಂದೆನೆ ಬೆಳೆದವನು, ಈಗ ನಮ್ ಸೊಸೆನೆ ಮದ್ವೆ ಮಾಡ್ಕೋತಾ ಇದೀಯಾ ಅಂದ್ರೆ ನಿಮ್ ಮದ್ವೆಗೆ ಕನಿಷ್ಠ ನಮ್ ಕೈಲಾಗಿದ್ದಾದ್ರೂ ನಾವು ಮಾಡ್ಬೇಕಲ್ವಾ? ಆದ್ರೂ ನನ್ ಕೈಲಿ ಏನ್ ಮಾಡೋಕಾಗುತ್ತೆ ಹೇಳು, ಅಡಿಗೆ ಮಾಡೋದನ್ ಬಿಟ್ರೆ. ಆ ಅಡಿಗೆ ವಿಷಯಕ್ಕೆ ಏನಾದ್ರೂ ಬೇಕು ಅಂದ್ರೆ ನನ್ನ ಕರೀರಿ, ನಾನ್ ಬಂದ್ ಸಹಾಯ ಮಾಡ್ತೀನಿ. ಬರ್ತೀನಿ ಜಮುನಾ. ನನ್ ಸೊಸೆ ಹುಷಾರಮ್ಮ, ನಾನೇನೇನೋ ಅನ್ಕೊಂಡಿದ್ದೆ, ನೀವೇನೇನೋ ಅಂದ್ಕೊಂಡಿದ್ದೀರ. ಮುಂದುವರ್ಸಿ ಮುಂದುವರ್ಸಿ. ನಾನ್ ಮಧ್ಯ ಬಂದಿರೋಕೆ ನಿಮ್ಮೆಲ್ಲರೂ ಮುಖದಲ್ಲೂ ಸಂತೋಷ ಮಾಯ ಆಗಿರೋ ಹಾಗಿದೆ. ನೀವು ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ಬೇಕು, ಆ ಸಂತೋಷನ ನಾನು ಎದುರು ಮನೇಲಿ ಕೂತ್ಕೊಂಡು ನೋಡ್ತಾ ಇರ್ಬೇಕು. ಬರ್ತೀನಿ, ಬರ್ತೀನಿ, ನೀವು ಮುಂದುವರ್ಸಿ ಮುಂದುವರ್ಸಿ. ಅಣ್ಣಯ್ಯ, ಏನ್ ಈ ಹೆಂಗ್ಸು ಬಂದ್ರೆ ಬಿರುಗಾಳಿ ತರ ಬಂದ್ ಹೋಗೋಳು? ಅಂತದ್ರಲ್ಲಿ ನಂದಿನಿಗೆ ಮುಹೂರ್ತ ನೋಡ್ತಿದಾರೆ ಅಂತ ಗೊತ್ತಾದ್ಮೇಲೂ ಕೂಡ ಒಳ್ಳೆ ಮುಹೂರ್ತ ನೋಡಿ ಹುಷಾರಾಗಿ ಮದ್ವೆ ಮಾಡಿ ಅವಶ್ಯಕತೆ ಬಿದ್ರೆ ನಾವು ಬರ್ತೀವಿ ಅಂತ ನಂಗೆ ಯಾಕೋ ಎಡ್ಗಣ್ಣ ಅದರ್ತಿದೆ ಅಣ್ಣಯ್ಯ. ಶಪಥ ಮಾಡಿದ್ರಲ್ಲ, ಏನು ಮಾಡಕ್ಕಾಗಲ್ಲ ಅಂತ ಅರ್ಥ ಆಗಿರ್ಬೇಕು. ಅದಕ್ಕೆ ನಮ್ಮಂತವ್ರ ಹತ್ರ ಶತ್ರುತ್ವ ಯಾಕೆ ಅಂತ ಸ್ನೇಹ ಬೆಳ್ಸಕ್ ನೋಡ್ತಿರ್ಬೇಕು. ಕರೆಕ್ಟ್ ಅಳಿಯ, ಅವ್ರ ಕೈಯಲ್ಲಿ ಆಗೋದು ಅದೇ ಅಲ್ವಾ? ಬಗ್ಗದ್ರೆ ಜುಟ್ಟು, ಎದ್ರೆ ಕಾಲು. ಅವ್ರ ಜೊತೆ ನಮ್ಗೇನೋ ಕೆಲ್ಸ, ಬಿಟ್ಬಿಡ. ನಮ್ಗೇನಿಲ್ಲ, ಏನೋ ಅವತ್ತು ಆವೇಶದಲ್ಲಿ ಮಾತಾಡೋವಾಗ ಒಂದು 10 ದಿನ ಟೈಮ್ ಕೊಟ್ಟಿದ್ದೆ. ಏನ್ ಮಾಡಿದ್ರು ಏನು ಮಾಡಕ್ಕಾಗದೆ ಹೋದ್ರು, ಇನ್ ಮುಂದೇನು ಏನು ಮಾಡಕ್ಕಾಗಲ್ಲ. ನಾವು ಕರೆದ್ರೆ ಬಂದು ಅಕ್ಷತೆ ಹಾಕೋದನ್ ಬಿಟ್ಟು ಮತ್ತೆ ಮದುವೆ ಕಾರ್ಯಕ್ರಮದಲ್ಲಿ ಅವ್ರೇ ಆಗ್ಬಿಡು. ದೃಷ್ಟಿ ಬೊಂಬೆ ತರ ಯಾರನ್ನೂ ಕರೆಯ ಅವಶ್ಯಕತೆ ಇಲ್ಲ. ಅನ್ಕೊಂಡಿದ್ದ ಟೈಮ್ಗೆ ನಿನ್ ಮಗಳಿಗೆ ನನ್ನ ಮಗನಿಗೆ ಮದುವೆ ಆದ್ರೆ ಸಾಕು. ಮುಹೂರ್ತ ಕೂಡ ಇಟ್ಟಾದ್ಮೇಲೆ ಇನ್ಯಾರೋ ಈ ಮದುವೆ ನಿಲ್ಸೋರು? ಸರಿ, ನೀವು ಕೂತ್ಕೊಳ್ಳಿ. ಶಾಸ್ತ್ರಿಗಳೇ, ಆ ಮುಹೂರ್ತದಲ್ಲೇ ಇಟ್ಬಿಡಿ. ಸರಿ, ಹಾಗಾದ್ರೆ ಸಾವಿತ್ರಮ್ಮ ಬಂದ್ ಹೋಗೋದ್ ನೋಡಿದ್ರೆ ನಂಗೆ ಯಾಕೋ ಅನುಮಾನ ಬರ್ತಿದೆ ಕಣೆ. ಅನುಮಾನ ಅಲ್ಲ, ಅವಳೇನಾದ್ರೂ ಮಾಡೇ ಮಾಡ್ತಾಳೆ ಅಂತ ನನಗೆ ಕನ್ಫರ್ಮ್ ಆಗಿ ಗೊತ್ತು. ಏನ್ ಮಾಡ್ತಾಳೆ ಅಂತೀಯಾ? ಅದೇ ಅರ್ಥ ಆಗ್ತಾ ಇಲ್ಲ. ಅಳಿ ಅಂದ್ರೆ ನಿಮ್ಮಿಬ್ರು ಮದುವೆಗೆ ಮುಹೂರ್ತನೂ ಇಟ್ಟಾಯ್ತು, ಇನ್ 4 ದಿನದಲ್ಲೇ ನಿಮ್ ಮದುವೆ.